ಹತ್ನೇ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆ ಅನ್ಯುವಲ್ ಎಕ್ಸಾಮಿನೇಷನ್ ಏನಿರ್ತದೆ ಸೈನ್ಸ್ ಪೇಪರು ಆ ಒಂದು ಸೈನ್ಸ್ ಪೇಪರ್ ಹಿಂದಿನ ದಿನ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಸೊ ಹಿಂದಿನ ದಿನ ನಾವು ಯಾಕಂದರೆ ಕಂಪ್ಲೀಟ್ ಆಗಿರುವಂಥ ಸಿಕ್ಸ್ಟೀನ್ ಚಾಪ್ಟರ್ಸ್ ಇವೆ ಈ ಹದಿನಾರು ಚಾಪ್ಟರ್ಸ್ಗಳನ್ನು ಕೇವಲ ನಾವು ಹಿಂದಿನ ದಿನ ಎಲ್ಲ ಪಾಠಗಳನ್ನು ಯಾವ ರೀತಿ ರಿವಿಸನ್ ಮಾಡಬೇಕು ಯಾವ ರೀತಿ ನೆಂಪಿನಲ್ಲಿ ಇಟ್ಕೋಬೇಕು ಯಾವೆಲ್ಲ ಅಧ್ಯಾಯಗಳಿಗೆ ಮೊದಲ ಪ್ರಿಯಾರಿಟಿ ಕೊಡಬೇಕು ಮೊದಲ ಆದ್ಯತೆಯನ್ನು ಕೊಡಬೇಕು ಕಂಪ್ಲೀಟ್ ಆಗಿರುವಂಥ ಸಿಲೆಬಸ್ಸನ್ನು ಹೆಂಗೆ ಕವರ್ ಮಾಡಬೇಕು ಹಾಗೂ ಎಕ್ಸಾಮಿನೇಷನ್ ಹಾಲಲ್ಲಿ ಯಾವ ರೀತಿ ನಾವು ಓದಿರೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನೆನಪಿನಲ್ಲಿ ಮತ್ತೆ ರಿಕಾಲ್ ಮಾಡಬೇಕು ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಡಿಸ್ಕಷನನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತೇವೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ವಾರ್ಷಿಕ ಪರೀಕ್ಷೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ನಿಮಗೆ ಸ್ಟಡಿ ಮಾಡಲಿಕ್ಕೆ ಒಂದು ಒಂದು ದಿನ ಅಥವಾ ಎರಡು ದಿನ ಅಥವಾ ಗರಿಷ್ಠ ಮೂರು ದಿನ ಸಮಯ ಸಿಗ್ತದೆ ಸೊ ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏಪ್ರಿಲ್ ಒಂದನೇ ತಾರೀಕು ಒಂದು ಕ ಪೇಪರ್ ಕಂಪ್ಲೀಟ್ ಆಗಿದೆ ಅಂತ ತಿಳಿದುಕೊಳ್ಳಿ ಎಕ್ಸಾಂಪಲ್ ಆಗಿ ಸೋಷಿಯಲ್ ಪೇಪರ್ ಇದೆ ಅಂತ ತಿಳ್ಕೊಳ್ಳಿ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪೇಪರ್ ಇದೆ ಅಂದ್ರೆ ನಿಮಗೆ ಒನ್ ಡೇ ಟೂ ಡೇ ಆರ್ ಮ್ಯಾಕ್ಸಿಮಮ್ ತ್ರೀ ಡೇ ಸಿಗುತ್ತೆ ಎವರೇಜ್ ಆಗಿ ನಿಮಗೆ ಎರಡು ದಿನಗಳು ನಿಮಗೆ ಸಮಯಾವಕಾಶ ಸಿಗ್ತದೆ ಒಂದು ಗ್ಯಾಪ್ನಲ್ಲಿ ನಾವು ವರ್ಷದ ಉದ್ದಕ್ಕೂ ಸ್ಟಡಿ ಮಾಡಿರುವಂಥ ಎಲ್ಲ ವಿಷಯಗಳನ್ನು ಎಲ್ಲ ಚಾಪ್ಟರ್ಸ್ಗಳನ್ನು ಎಲ್ಲ ಕಾನ್ಸೆಪ್ಟ್ಗಳನ್ನು ಕೇವಲ ಕಡಿಮೆ ಸಮಯದಲ್ಲಿ ಯಾವ ರೀತಿ ರಿಪಿಟೇಷನ್ ಮಾಡಬೇಕು ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ವಿಜ್ಞಾನ ವಿಷಯ ಅಂತ ಬಂದಾಗ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವೆಲ್ಲ ಗಮನಿಸಿರ್ತೀರಿ ಈಗಾಗಲೇ ಸಾಕಷ್ಟು ಟೆಸ್ಟನ್ನು ಬರ್ದಿರ್ತೀರಿ ಬರೆದಿರ್ತೀರಿ ಪ್ರಿಪೇರೇಟರಿ ಎಕ್ಸಾಮ್ ಅನ್ನು ಬರೆದಿರ್ತೀರಿ ಎಲ್ಲ ಪರೀಕ್ಷೆ ನೋಡಿದಾಗ ವಿಜ್ಞಾನದಲ್ಲಿ ನೇರ ಪ್ರಶ್ನೆಗಳೇ ಬರೋದಿಲ್ಲ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳಲಾಗಿರುತ್ತೆ ಸೊ ಬನ್ನಿ ನೋಡ್ತಾ ಹೋಗೋಣ ಸಿಗುವಂಥ ಒಂದು ದಿನ ಎರಡು ದಿನ ಈ ಸಮಯಾವಕಾಶದಲ್ಲಿ ವಿಜ್ಞಾನವನ್ನು ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಯಾವ ರೀತಿ ನಮಗೆ ಚಿಂತನೆ ಆಗುತ್ತೆ ಅಂದರೆ ಸರ್ ಈಗ ನಾವು ಇಂಪಾರ್ಟೆಂಟ್ ಆಗಿ ಯಾವುದು ನನಗೆ ಹಾರ್ಡ್ ಸಬ್ಜೆಕ್ಟ್ ಹಾರ್ಡ್ ಟಾಪಿಕ್ಸ್ ಯಾವ್ದು ಬರುತ್ತೆ ಕೆಲವೊಬ್ಬರಿಗೆ ಒಂದಿಷ್ಟು ಹಾರ್ಡ್ ಟಾಪಿಕ್ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಅನಿಸಿದರೆ ಭೌತಶಾಸ್ತ್ರ ಹಾಡನ್ನಿಸಿದರೆ ಕೆಲವು ವಿದ್ಯಾರ್ಥಿಗಳಿಗೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಅನಿಸುತ್ತೆ ಸೊ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಯಾವ ಹಾರ್ಡ್ ಟಾಪಿಕ್ಸ್ ಇರುತ್ತೆ ಅದನ್ನು ಹಿಡ್ಕೊಂಡು ಸ್ಟಡಿ ಮಾಡ್ತಾರೆ ಎಕ್ಸಾಂಪಲ್ ಆಗಿ ನನಗೆ ಜೀವಶಾಸ್ತ್ರ ಹಾರ್ಡ್ ಆಗಿದೆ ಅಂದರೆ ನಾನು ಹಾರ್ಡ್ ಇದೆ ನನಗೆ ಓದಲಿಕ್ಕೆ ಕಠಿಣ ಆಗ್ತದೆ ಮಾಡೋಣ ಇದಾದ ಮೇಲೆ ಈಸಿರುವಂತಹ ಟಾಪಿಕ್ಸ್ ಅನ್ನು ಕೊನೆಗೆ ನೋಡಿಕೊಳ್ಳೋಣ ಅಂತ ಒಂದು ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇದೇ ರೀತಿ ವಿಚಾರ ಮಾಡ್ತಾರೆ ಸೊ ಇಲ್ಲಿ ನೀವು ಮಾಡ್ತಿರುವಂತ ತಪ್ಪು ಸೊ ಹಾಗಾದ್ರೆ ಹೇಗೆ ಮಾಡ್ಬೇಕು ಸರ್ ಅಂದ್ರೆ ನೀವು ನಿಮಗೆ ಈಸಿ ಆಗಿರುವಂಥ ಟಾಪಿಕ್ಸ್ ಅನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಹೇಗಾಗುತ್ತೆ ಅಂದ್ರೆ ಕೇವಲ ಒನ್ ಆರ್ ಟೂ ಡೇಸ್ ನಿಮಗೆ ಸ್ಟಡಿ ಮಾಡಲಿಕ್ಕೆ ಗ್ಯಾಪ್ ಸಿಗುತ್ತಲ್ಲ ಸೊ ಅವಾಗ ನೀವು ಹಾರ್ಡ್ ಟಾಪಿಕ್ಸ್ ಇಟ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಆ ಕಾನ್ಸೆಪ್ಟ್ ನಿಮಗೆ ಜಲ್ದಿ ಕ್ಲಿಯರ್ ಆಗೋದಿಲ್ಲ ಫಾಸ್ಟಾಗಿ ಕ್ಲಿಯರ್ ಆಗೋದಿಲ್ಲ ಏನಾಗುತ್ತೆ ಟೆನ್ಷನ್ ಆಗುತ್ತೆ ಇನ್ನೂ ಸಾಕಷ್ಟು ಚಾಪ್ಟರ್ಸ್ ಇದೆ ಓದೋದಿದೆ ಸೊ ಭಾಳಷ್ಟು ಚಾಪ್ಟರ್ಸ್ ಇದೆ ಏನು ಮಾಡಲಿ ಅಂತ ಟೆನ್ಷನಿಂದ ಹಾರ್ಡ್ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗೋದಿಲ್ಲ ಈಸಿ ಕಾನ್ಸೆಪ್ಟ್ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸಮಯ ಅವಕಾಶ ಸಿಗಲ್ಲ ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ನಿಮಗೆ ಇರುವಂಥ ಸಿಕ್ಸ್ಟೀನ್ ಚಾಪ್ಟರ್ಸ್ ಏನು ಸೈನ್ಸ್ನಲ್ಲಿದೆ ಅದರಲ್ಲಿ ಆಗಿರುವಂಥ ಟಾಪಿಕ್ಸನ್ನು ಮೊದಲು ಕಂಪ್ಲೀಟ್ ಮಾಡಿ ಸೊ ಈಸಿ ಆಗಿರುವಂಥ ಟಾಪಿಕ್ಸ್ ಅಂದರೆ ಜನರಲೈಸ್ ಆಗಿರುವಂಥದ್ದು ಇಲ್ಲಿ ನೋಡಿ ನಮ್ಮ ಪರಿಸರ ಇದೆ ಇದು ನಮ್ಮ ಮೂರು ಚಾಪ್ಟರ್ಸ್ ಭಾಳ ಇಂಪಾರ್ಟೆಂಟ್ ಈಗ ಸ್ಟಾರ್ಟ್ ಮಾಡಿ ನೀವು ನಮ್ಮ ಪರಿಸರ ಆಮೇಲೆ ಶಕ್ತಿಯ ಆಕಾರಗಳು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸೊ ಈ ಮೂರು ಚಾಪ್ಟರ್ಗಳಿಂದ ಎಂಟು ಅಂಕಗಳು ಬರ್ತದೆ ಸೊ ಈ ಮೂರು ಚಾಪ್ಟರ್ಗಳು ಬಹಳ ಜನರಲೈಸ್ ಆಗಿರುವಂತದ್ದು ಇದೆ ಸೊ ಅದನ್ನು ನೀವೇನು ಮಾಡಬೇಕು ಫಸ್ಟ್ ಸ್ಟಡಿ ಮಾಡಬೇಕು ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಔಟ್ ಆಫ್ ಸಿಕ್ಸ್ಟೀನ್ ಚಾಪ್ಟರ್ಸ್ ನಂದು ತ್ರೀ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಒಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಏನಿರುತ್ತೆ ಅಂದರೆ ಸರ್ ಆ ಮೂರು ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಕೇವಲ ಎಂಟೆ ಮಾರ್ಕ್ಸ್ ಬರುತ್ತೆ ನೋಡಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ಒಂದೊಂದು ಅಂಕ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಎಂಟೆ ಮಾರ್ಕ್ಸ್ ಬಂದರೂ ಕೂಡ ನಿಮಗೆ ಪಕ್ಕಾಗಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಎಂಟು ಮಾರ್ಕ್ಸು ನಿಮ್ಮ ಏಯ್ಟ್ ಮಾರ್ಕ್ಸ್ ನಿಮ್ಮ ಪಾಕೆಟ್ನಲ್ಲೇ ಇರುತ್ತದೆ ಸೊ ಈ ರೀತಿ ಸ್ಟಾರ್ಟ್ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ನಿಮಗೆ ಅದಕ್ಕಿಂತ ಈಸಿಯಾಗಿರುವಂಥದ್ದು ಸೊ ಯಾವ ರೀತಿ ನೋಡಿ ಬಯಾಲಜಿ ಚಾಪ್ಟರ್ಸ್ಗಳು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಆಮೇಲೆ ಅನುವಂಶೀಯತೆ ಮತ್ತು ಜೀವ ವಿಕಾಸ ಬೆಳಕು ಪ್ರತ್ ಸಾರಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ನಾಲ್ಕು ಚಾಪ್ಟರ್ಸ್ ಇದೆ ನಿಮಗೆ ಈ ನಾಲ್ಕು ಚಾಪ್ಟರ್ನಿಂದ ನಿಮಗೆ ಇಪ್ಪತ್ತೆರಡು ಅಂಕಗಳು ಬರುವಂಥ ಸಾಧ್ಯತೆ ಇದ್ದು ನೀವು ಈ ನಾಲ್ಕು ಚಾಪ್ಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗಬೇಕು ಸೊ ನೋಡಿ ಇಲ್ಲಿ ಭಾಳಷ್ಟು ಚಿತ್ರಗಳು ಬಹಳಷ್ಟು ಬರ್ತವೆ ಈ ಬಯಾಲಜಿ ಅಂತ ಬಂದಾಗ ಸಾಕಷ್ಟು ಚಿತ್ರಗಳು ಬರ್ತವೆ ಈಸಿಯಾಗಿರುವಂಥ ಕಾನ್ಸೆಪ್ಟ್ ಇದೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ ಅಂದರೆ ಆ ಒಂದು ಬಯಲಜಿ ಚಾಪ್ಟರ್ಸ್ಗಳನ್ನು ನೀವು ಕ ಓದ್ಕೋಬೇಕು ಸೊ ಬಯಲಜಿ ಚಾಪ್ಟರ್ನಲ್ಲಿ ಈಗಾಗಲೇ ಹೇಳಿದ್ನಲ್ಲ ಡಯಾಗ್ರಾಮ್ಸ್ ಅಂತ ಬಂದಾಗ ಪ್ರತಿಯೊಂದು ಡಯಾಗ್ರಾಮಿನ ಪಾರ್ಟ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು ಹಾಗೂ ಪ್ರತಿಯೊಂದು ಪಾರ್ಟ್ ಭಾಗ ಏನಿರುತ್ತಲ್ಲ ಆ ಭಾಗದ ಕಾರ್ಯವೇನು ಆ ಭಾಗದ ಮಹತ್ವವೇನು ಅದನ್ನು ನೀವು ನೋಟ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಸರ್ ಈಗಾಗಲೇ ನಾವು ಡಯಾಗ್ರಾಮ್ ಅಂತ ಬಂದಾಗ ಅದು ಮೂರು ಅಂಕಕ್ಕೋ ಎರಡು ಅಂಕಕ್ಕೋ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಆ ಭಾಗದ ಮಹತ್ವ ಮತ್ತು ಕಾರ್ಯವನ್ನು ಯಾಕೆ ನಾವು ಸ್ಟಡಿ ಮಾಡಬೇಕು ಸೊ ಡಯಗ್ರಾಮರ್ ಕೇಳಿ ಆ ಭಾಗವನ್ನು ಗುರುತಿಸಿ ಅದರ ಮಹತ್ವ ಏನಾದರೂ ಕೇಳ್ತಾರೆ ಅಂದರೆ ಖಂಡಿತ ಕೇಳೋದಿಲ್ಲ ಆದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನು ಎಂಟು ಅಂಕ ಬರುತ್ತೆ ಒಂದು ಅಂಕದ ಪ್ರಶ್ನೆ ಏನು ಎಂಟು ಅಂಕ ಎಂಟು ಪ್ರಶ್ನೆಗಳು ಬರ್ತವೆ ಎರಡು ಎರಡು ಅಂಕದ ಏನು ಎಂಟು ಪ್ರಶ್ನೆಗಳು ಬರ್ತವೆ ನಿಮಗೆ ಒಂದು ಚಿತ್ರದ ಭಾಗಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಎಂ ಸಿ ಕ್ಯೂ ನಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಗಳಲ್ಲಿ ಬರುವಂಥ ಸಾಧ್ಯತೆ ಏರುತ್ತದೆ ಸೊ ಈ ಎಕ್ಸಾಂಪಲ್ ಆಗಿ ನಾನು ಹೇಳ್ತೇನೆ ಏನಂದರೆ ಇಲ್ಲಿ ಸಲ್ಫುರಿಕ್ ಆಮ್ಲವು ಸತುವಿನ ಚೂರಿನೊಂದಿಗೆ ವರ್ತಿಸಿದಾಗ ಸಲ್ಫುರಿಕ್ ಆಮ್ಲ ಜಿಂಕ್ ಪ್ಲೇಟ್ ಜಿಂಕ್ ಪ್ಲೇಟ್ಸ್ನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂದರೆ ಹೈಡ್ರೋಜನ್ ಅನಿಲ ಅಂತ ಇದೆ ನಿಮಗೆ ಆ ಡೈಗ್ರಾಮ್ ಇದೆ ನಾಲ್ಕು ಅಂಕಕ್ಕೆ ಡೈಗ್ರಾಮ್ ಕೇಳ್ಬೋದು ಅಥವಾ ಮೂರು ಅಂಕಕ್ಕೆ ಕೇಳ್ಬೋದು ಸತುವಿನ ಚೂರಿನೊಂದಿಗೆ ಸಲ್ಫರ್ ಸಲ್ಫುರಿಕ್ ಆಮ್ಲ ವರ್ತಿಸಿದಾಗ ಚಿತ್ರವನ್ನು ಬರಿತೀರಿ ಭಾಗ ಗುರುತಿಸುವಾಗ ಬಿಡುಗಡೆ ಆಗುವಂಥ ಅನಿಲ ಹೈಡ್ರೋಜನ್ ಅನಿಲ ಅಂತ ಇದೆ ಸೊ ಓಕೆ ಎಲ್ಲ ಭಾಗವನ್ನು ಗುರುತಿಸ್ತೀರಿ ಸೊ ಬಿಡುಗಡೆ ಆಗುವಂಥ ಅನಿಲ ಹೈಡ್ರೋಜನ್ನೇ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಕ್ಯಾಂಡಲ್ನಿಂದ ನಾವು ಬೆಂಕಿಯನ್ನು ಆ ಒಂದು ಅನಿಲದ ಹತ್ತಿರಕ್ಕೆ ತಂದಾಗ ಪಫ್ ಎಂಬ ಒಂದು ಸೌಂಡ್ ಬರ್ತದೆ ಆಗ ನಮಗೆ ಕನ್ಫರ್ಮ್ ಆಗ್ತದೆ ಇವರು ಬಿಡುಗಡೆ ಆಗುವಂಥ ಅನಿಲ ಹೈಡ್ರೋಜನ್ ಸೊ ನಿಮಗೆ ಎಮ್ ಸಿ ಕ್ಯೂ ಮತ್ತು ಒಂದು ಅಂಕ ಎರಡು ಅಂಕದಲ್ಲಿ ಒಂದು ಪ್ರಶ್ನೆ ಬರ್ಬೋದು ಸತುವು ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲವು ಹೈಡ್ರೋಜನ್ ಅನಿಲ ಎಂದು ಹೇಗೆ ದೃಢಪಡಿಸುತ್ತೀರಿ ಅಂತ ಹೇಳಿದಾಗ ನಿಮಗೆ ಈ ರೀತಿ ಉತ್ತರ ಬರ್ತದೆ ಅಂದರೆ ಪ್ರತಿಯೊಂದು ಡೈಗ್ರಾಮಿನ ಪ್ರತಿಯೊಂದು ಭಾಗದ ಕಾರ್ಯ ಮತ್ತು ಮಹತ್ವ ಇಂಪಾರ್ಟೆನ್ಸಿಯನ್ನು ನೀವು ನೋಟ್ ಮಾಡೋದರಿಂದ ನಿಮಗೆ ಅಲ್ಲಿ ಎಂಟು ಅಂತ ಎಂಟು ಎಮ್ ಸಿ ಕ್ಯೂ ಎಂಟು ಒಂದು ಮಾಸಂದು ಮತ್ತು ಎಂಟು ಎರಡು ಅಂಕದ್ದು ಅಂದರೆ ನಿಮಗೆ ಇಲ್ಲಿ ಟ್ವೆಂಟಿ ಫೋರ್ ಮಾರ್ಕ್ಸ್ ಥರ್ಟಿ ಟು ಮಾರ್ಕ್ಸ್ ನಿಮಗೆ ಕವರ್ ಆಗ್ತದೆ ಅಪಾರ್ಟ್ ಫ್ರಮ್ ಡಯಾಗ್ರಾಮ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ರೀತಿ ಬಯಾಲಜಿಯ ನಾಲ್ಕು ಚಾಪ್ಟರ್ಸ್ಗಳನ್ನು ನೀವು ಮಾಡ್ತಾ ಹೋಗ್ತೀರಿ ಅದಾದ ಮೇಲೆ ನೆಕ್ಸ್ಟ್ ಬರಬೇಕಾಗುತ್ತೆ ಕೆಮಿಸ್ಟ್ರಿ ಸೊ ಕೆಮಿಸ್ಟ್ರಿ ಅಂತ ಬಂದಾಗ ಇಲ್ಲಿ ನಿಮಗೆ ಭಾಗ ಒಂದರಲ್ಲಿ ಮೊದಲ ಮೂರು ಚಾಪ್ಟರ್ಸ್ ಕೆಮಿಸ್ಟ್ರಿ ಇದೆ ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಲೋಹ ಮತ್ತು ಅಲೋಹಗಳು ಇಲ್ಲಿದೆ ಇನ್ನು ಎರಡನೇ ಒಂದು ಭಾಗ ಟೂನಲ್ಲಿ ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಧಾತುಗಳ ಆವರ್ತನೆಯ ವರ್ಗೀಕರಣ ಒಟ್ಟಾರೆಯಾಗಿ ಐದು ಚಾಪ್ಟರ್ಸ್ ಇದೆ ಈ ಐದು ಚಾಪ್ಟರ್ನಿಂದ ನಿಮಗೆ ಇಪ್ಪತ್ತೈದು ಅಂಕಗಳು ಬರುವಂಥ ಸಾಧ್ಯತೆ ಇರ್ತದೆ ಸೊ ಈಗ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಸೊ ಭಾಗ ಒಂದರಲ್ಲಿ ಬರುವಂಥ ಮೂರು ಚಾಪ್ಟರ್ಸ್ಗಳನ್ನು ನೋಡ್ತಾ ಹೋದಾಗ ನೀವು ನೋಡಿ ಭಾಳ ಈಸಿ ಇದೆ ರಾಸಾಯನಿಕ ಕ್ರಿಯೆ ಅಂತ ಬಂದಾಗ ರಾಸಾಯನಿಕ ಕ್ರಿಯೆಯ ಪ್ರಕಾರಗಳನ್ನು ಸ್ಟಡಿ ಮಾಡಬೇಕು ಪ್ರತಿಯೊಂದಕ್ಕೂ ಒಂದಿಷ್ಟು ಉದಾಹರಣೆಗಳನ್ನು ನೋಡ್ಕೋಬೇಕು ಆಮೇಲೆ ಕ್ರಿಯಾವರ್ಧಕಗಳಂತೂ ಬರ್ತದೆ ಸೊ ಇವುಗಳನ್ನು ನೀವು ನೋಡ್ತಾ ಹೋಗಬೇಕಾಗ್ತದೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣ ಅಂತ ಬಂದಾಗ ನೈಸರ್ಗಿಕ ಸೂಚಕಗಳು ಕೃತಕ ಸೂಚಕಗಳು ಸೊ ಈ ರೀತಿಯ ಒಂದು ಆಮ್ಲ ಪ್ರತ್ಯಾಮ್ಲ ಇರ್ಬೋದು ಯಾವುದಕ್ಕೆ ಆಮ್ಲ ಅಂತ ಕರಿತೀವಿ ಅದರ ಪಿ ಎಚ್ ಎಷ್ಟು ಯಾವುದಕ್ಕೆ ಪ್ರತ್ಯಾಮ್ಲ ಅಂತ ಕರಿತೀವಿ ಅದರ ಪಿ ಎಚ್ ಎಷ್ಟು ಲವಣಗಳು ಯಾವುದು ಲವಣಗಳನ್ನು ಉಪಯೋಗವೇನು ಅದು ಸಾಕಷ್ಟು ಇರ್ತದೆ ಪ್ಯಾರಿಸಪ್ಲಾಸ್ಟರ್ಸ್ ಇರ್ಬೋದು ಸೋಡಿಯಂ ಬೈಕಾರ್ಬನೇಟಿಸ್ ಇರ್ಬೋದು ಸೊ ಈ ರೀತಿಯ ಒಂದು ಉಪಯೋಗಗಳನ್ನು ಪಟ್ಟಿ ಮಾಡಿಕೊಂಡು ನೀವೇನು ಮಾಡಬೇಕು ಕ್ವಿಕ್ಕಾಗಿ ರಿವಿಸನ್ ಮಾಡಬೇಕು ಜೊತೆಯಲ್ಲಿ ಪಿ ಎಚ್ ಅಂತ ಬಂದಾಗ ಯಾವ ಪಿ ಎಚ್ ಪಿ ಎಚ್ಗೆ ಗೆ ನಾವು ಆಮ್ಲ ಅಂತ ಕರಿತೀವಿ ಯಾವ ಪಿ ಎಚ್ಗೆ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ ಯಾವುದಕ್ಕೆ ನಾವು ತಟಸ್ಥೀಕರಣ ಅಥವಾ ನ್ಯೂಟ್ರಲ್ ಅಂತ ಕರಿತೀವಿ ಸೊ ಈ ರೀತಿಯ ಒಂದಿಷ್ಟು ಆಮೇಲೆ ದೈನಂದಿನ ಜೀವನದಲ್ಲಿ ಪಿ ಎಚ್ನ ಮಹತ್ವ ಅಂತ ಬಂದಾಗ ನಿಮಗೆ ತುರಿಕೆ ಗಿಡ ಇದೆ ಅಲ್ಲಿನ ಸವೆತ ಬರ್ತದೆ ಆಮೇಲೆ ಈ ಜಠರದಲ್ಲಿ ಬಿಡುಗಡೆ ಆಗುವಂಥ ಆಮ್ಲ ಬರ್ತದೆ ಜೇನು ನನ್ನ ಕುಟಿಕಾಗಂಬ ಒಂದು ಕಾನ್ಸೆಪ್ಟ್ ಬರ್ತದೆ ಸೊ ಆದ್ಮೇಲೆ ಈ ರೀತಿ ನೀವು ಏನು ಮಾಡಬೇಕು ಕ್ವಿಕ್ ರಿವಿಸನ್ ಮಾಡ್ತಾ ಹೋಗಬೇಕು ಲೋಹ ಮತ್ತು ಅಂತ ಬಂದಾಗ ಲೋಹಗಳ ಒಂದು ಭೌತಿಕ ಗುಣ ಲೋಹಗಳ ಒಂದು ರಾಸಾಯನಿಕ ಗುಣ ಲೋಹಗಳು ಹೇಗೆ ವರ್ತಿಸ್ತವೆ ಲೋಹಾಭಗಳೆಂದರೇನು ಸೊ ಈ ರೀತಿಯ ಒಂದಿಷ್ಟು ಅಂಶಗಳನ್ನು ನೀವು ಚರ್ಚೆ ಮಾಡಬೇಕಾಗ್ತದೆ ಕ್ವಿಕ್ ರಿವಿಸನ್ ಸೊ ಈ ಮೂರು ಚಾಪ್ಟರ್ಸ್ ಆಯಿತು ಇನ್ನು ಭಾಗ ಟೂ ಅಂತ ಬಂದಾಗ ಕಾರ್ಬನ್ ಮತ್ತು ಅದರ ಸಂಯುಕ್ತ ಅದರಲ್ಲಿ ಚುಕ್ಕಿ ಚಿತ್ರಗಳು ಭಾಳಷ್ಟು ಇಂಪಾರ್ಟೆಂಟು ಆಮೇಲೆ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಂಥದ್ದು ಭಾಳ ಇದೆ ಆಮೇಲೆ ಕಾರ್ಬನ್ ಸಂಯುಕ್ತಗಳ ಒಂದು ರಾಸಾಯನಿಕ ಗುಣ ಅಂತ ಬಂದಾಗ ಸಾಕಷ್ಟು ಸಂಕಲನ ಕ್ರಿಯೆ ದಹನ ಕ್ರಿಯೆ ಈ ರೀತಿ ಒಂದಿಷ್ಟು ಕ್ರಿಯೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಅವುಗಳನ್ನು ನೀವೇನು ಮಾಡಬೇಕಾಗತ್ತೆ ಪ್ರ್ಯಾಕ್ಟೀಸ್ ಮಾಡಬೇಕು ಇನ್ನು ಅಲ್ಕೈನ್ ಅಲ್ಕೈನ್ ಅಲ್ಕೈನಿನ ಸಾಮಾನ್ಯ ಸೂತ್ರಗಳು ಸೊ ಇವುಗಳನ್ನೆಲ್ಲ ನಾವೇನು ಮಾಡಬೇಕು ಕ್ರಿಯಾ ಗುಂಪುಗಳು ಸೊ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳು ಇಲ್ಲಿ ಬರ್ತದೆ ಆಮೇಲೆ ಇನ್ನು ಧಾತುಗಳ ಆವರ್ತನೆಯ ವರ್ಗೀಕರಣ ಅಂತ ಬಂದಾಗ ಧಾತುಗಳನ್ನು ವರ್ಗೀಕರಣ ಮಾಡುವಾಗ ಪ್ರಪೋಸ್ ಮಾಡಿರುವಂಥ ಸಿದ್ಧಾಂತಗಳು ಯಾವುದು ಅದು ಡೋಬರಾ ಇರ್ಬೋದು ನ್ಯೂಲ್ಯಾಂಡ್ ಇರ್ಬೋದು ಸೊ ಈ ಮೋಸ್ಟ್ಲಿ ಅವರ ಒಂದು ಕಾನ್ಸೆಪ್ಟ್ಸ್ ಇರ್ಬೋದು ಆಧುನಿಕ ಆವರ್ತಕ ಕೋಷ್ಟಕ ಇರ್ಬೋದು ಸೊ ಇವುಗಳನ್ನು ನೋಡ್ತಾ ಬಂದು ಅಂತಿಮವಾಗಿ ಆಧುನಿಕ ಆವರ್ತಕ ಕೋಷ್ಟಕದ ಸಂಪೂರ್ಣವಾಗಿರುವಂಥ ಸ್ಟಡಿ ಮಾಡಿ ಸೊ ಬಲದಿಂದ ಎಡಕ್ಕೆ ಬಂದಾಗ ಮೇಲಿನಿಂದ ಕೆಳಗೆ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತದೆ ಪರಮಾಣು ಗಾತ್ರದಲ್ಲಿ ಪರಮಾಣುವಿನ ತ್ರಿಜ್ಯದಲ್ಲಿ ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ ಇದೆ ಅದನ್ನು ನೋಟ್ ಮಾಡಬೇಕು ಸೊ ಈ ರೀತಿ ಮಾಡಿದರೆ ನಿಮಗೆ ಇಪ್ಪತ್ತೈದು ಅಂಕ ಬರ್ತದೆ ಸರಿ ಹೀಗೆ ಉಳಿದಿದ್ದು ಯಾವುದು ಅಂದರೆ ಭೌತಶಾಸ್ತ್ರದ ಕಾನ್ಸೆಪ್ಟ್ಸು ಸೊ ಭೌತಶಾಸ್ತ್ರ ಅಂತ ಬಂದಾಗ ನಾವು ವಿಶೇಷವಾಗಿ ಯಾವ ರೀತಿ ಅಂದರೆ ಫಾರ್ಮುಲಾಗಳನ್ನು ಒಂದಿಷ್ಟು ಪಟ್ಟಿ ಮಾಡಬೇಕು ಫಾರ್ಮುಲಾಗಳನ್ನು ಪಟ್ಟಿ ಮಾಡುವಂಥದ್ದು ಕಾರಣ ಕೊಡಿಯನ್ನು ನಾವು ಪಟ್ಟಿಯನ್ನು ಮಾಡಬೇಕು ಆಮೇಲೆ ಅದರಲ್ಲಿ ಒಂದಿಷ್ಟು ಡಯಾಗ್ರಾಮ್ಸ್ ಬರ್ತದೆ ಸರಣಿ ಜೋಡಣೆ ಸಮಾಂತರ ಜೋಡಣೆ ಬರ್ತದೆ ಆಮೇಲೆ ವಿದ್ಯುತ್ ಶಕ್ತಿ ಅಂತ ಬಂದಾಗ ಒಂದಿಷ್ಟು ಅಪ್ಲೈಡ್ ಕ್ವಶನ್ಸ್ ಇದೆ ಗೃಹ ಉಪಯೋಗ ಗೃಹ ಉಪಯೋಗಿ ಅನ್ನು ಯಾವ ರೀತಿ ನಾವು ಅನ್ವಯ ಮಾಡ್ತೀವಿ ಗ್ರ ಒಂದು ವಿದ್ಯುತ್ತಿನ ಉಷ್ಣ ಉತ್ಪಾದನೆ ಇರಬಹುದು ಸೊ ಸಾಕಷ್ಟು ಕಾನ್ಸೆಪ್ಟ್ಗಳು ಬರ್ತದೆ ಸೊ ಅದನ್ನು ನೀವು ನೋಡ್ತಾ ಹೋಗಬೇಕು ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಗಳನ್ನು ಮಾಡಲಿಕ್ಕೆ ಏನೆಲ್ಲ ಫಾರ್ಮುಲಾ ಬೇಕು ಅದನ್ನು ನೀವು ಫಾರ್ಮುಲಾಗಳ ಪಟ್ಟಿಯನ್ನು ನೀವು ಸಪ್ರೇಟರ್ ಮಾಡಿದ್ದೇ ಆದ್ದಲ್ಲಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಬಂದಾಗ ನಿಮಗೆ ಡೈನಮೊ ಇದೆ ಮೋಟಾರ್ ಇದೆ ಫ್ಲಮ್ಮಿಂಗನ್ನು ಎಡೆಗೆ ಬಲೆಗೆ ನಿಯಮಗಳು ಬರ್ತವೆ ಸೊ ಇವುಗಳನ್ನು ನೋಡ್ತಾ ಹೋಗಬೇಕು ಅಲ್ಲಿ ಸೊಲನೈಡು ಬರ್ತದೆ ಇಂಪಾರ್ಟೆಂಟ್ ಆಗಿರುವಂಥ ಸೊಲನೈಡು ಬರ್ತದೆ ಕಾಂತೀಯ ಬಲ ರೇಖೆಗಳು ಬರ್ತದೆ ಇನ್ನು ಈ ಒಂದು ವಿದ್ಯುತ್ ಕಾಂತಿಯ ಪ್ರೇರಣೆ ಯಾವ ರೀತಿಯು ಯಾವ ರೀತಿ ವಿದ್ಯುತ್ ಕಾಂತಿ ಪ್ರೇರಣೆ ಉಂಟಾಗ್ತದೆ ಅಲ್ಲಿ ಮೈಕಲ್ ಫಾರಡೆಯ ಪ್ರಯೋಗಗಳು ಬರ್ತವೆ ಸೊ ಇವುಗಳನ್ನು ನೀವೇನು ಮಾಡಬೇಕು ಪ್ರಾಕ್ಟಿಸ ಮಾಡಬೇಕಾಗ್ತದೆ ಸೊ ಇದಾದ ಮೇಲೆ ಭಾಗ ಟೂದಲ್ಲಿ ಬರುವಂಥದ್ದು ಎರಡು ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ಸೊ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನದಲ್ಲಿ ನಮಗೆ ಭಾಳ ಮೇಜರ್ ಆಗಿ ಮಸೂರಗಳು ದರ್ಪಣಗಳು ಸೊ ಮಸೂರ ಮತ್ತು ದರ್ಪಣಗಳಲ್ಲಿ ಬಿಂಬಗಳು ಹೇಗೆ ಉಂಟಾಗ್ತವೆ ಅವುಗಳ ರೇಖಾಚಿತ್ರವನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ ಆಮೇಲೆ ಇಲ್ಲಿ ಬೆಳಕಿನ ವಕ್ರಿಭವನ ಅಂತ ಬಂದಾಗ ಎಷ್ಟು ಬಣ್ಣಗಳಾಗ್ತವೆ ರೋಹಿತ ಇಲ್ಲಿ ನೋಡಿ ಬೆಳೆ ಬೆಳಕಿನ ಬೆಳಿ ರೋಹಿತದ ಒಂದು ಚಿತ್ರ ಇದೆ ಅದನ್ನು ನೀವು ಪ್ರಾಕ್ಟೀಸನ್ನು ಮಾಡಬೇಕು ಗಾಜಿನ ಚಪ್ಪಡಿ ಇದೆ ಅಲ್ಲಿ ಯಾವ ರೀತಿ ಗಾಜಿನ ಚಪ್ಪಡಿಯಲ್ಲಿ ಬೆಳಕಿನ ವಕ್ರಿಭವನ ಉಂಟಾಗ್ತದೆ ಅದನ್ನು ನಾವು ನೋಡಬೇಕಾಗ್ತದೆ ಬೆಳಕಿನ ಚದುರುವಿಕೆ ಇವುಗಳನ್ನು ನಾವು ನೋಡಬೇಕು ಇದಾದ ಮೇಲೆ ನಾವು ಏನು ನೆಕ್ಸ್ಟ್ ಬರುವಂಥದ್ದು ನಮಗೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ನಿಮಗೆ ದೃಷ್ಟಿದೋಷಗಳು ಬರ್ತವೆ ಸೊ ದೋಷ ಸಮೀಪ ದೃಷ್ಟಿ ದೋಷ ಇದೆ ಪ್ರಿಸ್ ಬಯೋಪಿಯಾಬ್ ಅಂತ ನಾವು ಹೇಳ್ತೀವಿ ಬೇರೆ ಬೇರೆ ಶಬ್ದಗಳಿಂದ ಅವುಗಳನ್ನು ಕರಿತೀವಿ ಅದನ್ನು ನೋಡ್ಕೋಬೇಕು ಇಂಪಾರ್ಟೆಂಟ್ ಏನಂದರೆ ಅವುಗಳನ್ನು ಹೇಗೆ ಸರಿಪಡಿಸಬೇಕು ಯಾವ ಮಸೂರುಗಳನ್ನು ಬಳಸುವುದರಿಂದ ದೃಷ್ಟಿದೋಷವನ್ನು ಸರಿಪಡಿಸುವುದು ಅದಕ್ಕೆ ಸಂಬಂಧಿಸಿದ ಚಿತ್ರ ಸೊ ಇಲ್ಲಿ ಏನಾಗ್ತದೆ ಅಂದರೆ ನೋಡಿ ಒಂದು ಎಕ್ಸಾಂಪಲ್ ಸಮೀಪ ದೃಷ್ಟಿ ದೋಷ ಅಂತ ಬಂದಾಗ ಬಿಂಬ ರೆಟಿನದ ಮುಂಭಾಗದಲ್ಲಿ ಮೂಡುತ್ತೋ ಹಿಂಭಾಗದಲ್ಲಿ ಮೂಡುತ್ತೋ ಸಮೀಪದ ದೂರದ ಸಮೀಪ ದೃಷ್ಟಿ ಅಂತ ದೋಷ ಅಂತ ಬಂದಾಗ ಅಲ್ಲಿ ರೆಟಿನದ ಯಾವ ಭಾಗದಲ್ಲಿ ಬಿಂಬ ಮೂಡ್ತದೆ ಸೊ ಯಾವ ಮೊಸರವನ್ನು ಬಳಸಬೇಕು ಯಾವ ಮೊಸರು ಬಳಸೋದ್ರಿಂದ ಅಲ್ಲಿ ಬಿಂಬ ಮೂಡುವಿಕೆಯು ರೆಟಿನದ ಮೇಲೆ ಬೀಳುವಂತೆ ಮಾಡ್ತದೆ ಏಕೆ ಸೊ ಈ ರೀತಿ ಒಂದಿಷ್ಟು ಕಾನ್ಸೆಪ್ಟ್ಸ್ಗಳನ್ನು ನೀವು ಸ್ಟಡಿ ಮಾಡ್ತಾ ಹೋಗಬೇಕು ಸೊ ಈ ರೀತಿ ಮಾಡೋದರಿಂದ ಬೆಳಕಿನ ಇದು ನೀವು ಚದುರುವಿಕೆ ಇದೆ ಸಾಕಷ್ಟು ಅಂಶಗಳನ್ನು ವಿದ್ಯಮಾನಗಳನ್ನು ನಾವೇನು ಮಾಡಬೇಕಾಗುತ್ತೆ ನೋಟನ್ನು ಮಾಡಬೇಕಾಗುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಭಾಳ ಕಡಿಮೆ ಸಿಗ್ತದೆ ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆ ವಿಜ್ಞಾನ ಅಂತ ಬಂದಾಗ ನಿಮಗೆ ಗರಿಷ್ಠ ಎರಡು ದಿನ ಕನಿಷ್ಠ ಒಂದು ದಿನ ಗ್ಯಾಪ್ ಸಿಗ್ತದೆ ಆ ಒಂದು ದಿನದಲ್ಲಿ ಹದಿನಾರು ಪಾಠಗಳ ಒಂದು ಏನಿದೆ ಅವುಗಳನ್ನು ಸ್ಟಡಿ ಮಾಡ್ಬೋದು ನೋಡಿ ಈ ವಿಡಿಯೋಗಳನ್ನು ನಿಮಗೆ ಸರ್ ನಾನು ಈ ಭಾಳ ಕನ್ಫ್ಯೂಷನ್ ಆಗ್ತಿದೆ ಕ್ವಿಕ್ಕಾಗಿ ನಾವು ಹೇಗೆ ಮಾಡ್ಬೋದು ಅಂದರೆ ನಿಮಗೆ ಒಂದು ತೋರಿಸಿರ್ತೀನಿ ನಾನು ಏನಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕ್ವಿಕ್ಕಾಗಿ ರಿವಿಸನ್ ಮಾಡಲಿಕ್ಕೆ ಇಪ್ಪತ್ತೆರಡು ವೀಡಿಯೋಗಳನ್ನು ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಬರುತ್ತೆ ಸರ್ ಇರೋದೇ ಒಂದು ಅಥವಾ ಎರಡು ದಿನದ ಇಪ್ಪತ್ತೆರಡು ವೀಡಿಯೋಗಳನ್ನು ನಾನು ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ ಖಂಡಿತ ಸಾಧ್ಯ ಇದೆ ನಾವು ಪ್ರತಿಯೊಂದು ವೀಡಿಯೋವನ್ನು ಕೇವಲ ಐದು ನಿಮಿಷ ವಿ ವೀಡಿಯೋಗಳನ್ನು ಮಾತ್ರ ನಾವು ಮಾಡಿದ್ದೇವೆ ಅದಕ್ಕಾಗಿ ಏನಾಗುತ್ತೆ ಭಾಳ ಫಾಸ್ಟಾಗಿ ನೀವು ಅದನ್ನು ಕಂಪ್ಲೀಟ್ ಮಾಡ್ಬೋದು ಟ್ವೆಂಟಿ ಟು ವಿಡಿಯೋಸ್ ಏನಾದರೂ ನೋಡಿದರೆ ನಿಮ್ಮದು ಏಯ್ಟಿ ಪರ್ಸೆಂಟ್ ಸೆಲೆಬಸ್ಸು ಅದರಲ್ಲಿ ಕಂಪ್ಲೀಟ್ ಆಗ್ತದೆ ವಿತಿನ್ ಒನ್ ಒಂದು ಒನ್ ಆ್ಯಂಡ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ ಸೆಲೆಬಸ್ ಕಂಪ್ಲೀಟ್ ಆಗ್ತದೆ ನಾವು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸನ್ನು ನಾವು ಅಲ್ಲಿ ಡಿಸ್ಕಷನ್ನ ಮಾಡಿದ್ದೀವಿ ಆ ಒಂದು ಪ್ಲೇಲಿಸ್ಟನ್ನು ಇಪ್ಪತ್ತೆರಡು ವೀಡಿಯೋಗಳ ಪ್ಲೇಲಿಸ್ಟನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ ಜೊತೆಯಲ್ಲಿ ನಮ್ಮ ಒಂದು ವೆಬ್ಸೈಟ್ ಇದೆ ರಾಘವೇಂದ್ರ ಕದಂಪುರ್ ಗೂಗಲನ್ನು ಓಪನ್ ಮಾಡಿ ರಾಘವೇಂದ್ರ ಕದಂಪುರ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ನಿಮಗೆ ಸರ್ಚ್ನಲ್ಲಿ ವೆಬ್ಸೈಟ್ ಬರ್ತದೆ ಆ ವೆಬ್ಸೈಟನ್ನು ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಏಯ್ಟ್ ನೈನ್ತ್ ಟೆಂತ್ ಎಲ್ಲ ವಿಷಯದ್ದು ಎಲ್ಲ ತರಗತಿಯ ವಿಜ್ಞಾನ ವಿಷಯಗಳು ಇರುತ್ತದೆ ನೀವು ಹತ್ತನೇ ತರಗತಿಯ ವಿಜ್ಞಾನ ವಿಷಯ ಅಂತ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದು ಅಂದರೆ ಸಾಕಷ್ಟು ಕಂಟೆಂಟ್ಗಳಿದೆ ಸಾಕಷ್ಟು ನೋಟ್ಸ್ ಸಿಗ್ತದೆ ನಿಮಗೆ ಕ್ವಶನ್ಸ್ ಸಿಗ್ತದೆ ಅಲ್ಲಿ ಆವುಗಳನ್ನು ಕೂಡ ನೀವು ಸ್ಟಡಿ ಮಾಡೋದ್ರ ಮುಖಾಂತರ ಸಿಗುವಂಥ ಒಂದು ಎರಡು ದಿನಗಳಲ್ಲಿ ವಿಜ್ಞಾನದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್ ಎರಡನ್ನೂ ರೆಫರ್ ಮಾಡೋದ್ರ ಮುಖಾಂತರ ಖಂಡಿತವಾಗಿಯೂ ಕೂಡ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಎಲ್ಲರಿಗೂ ಆಲ್ ದ ಬೆಸ್ಟನ್ನು ಕೋರ್ತಾ ಜೈ ಹಿಂದ್ ಒಂದೇ ಮಾತರಂ